ಸಾತ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲಾ ಪಂಚಾಯತಿಯಲ್ಲಿ ಖಾಲಿ ಇರುವ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಈ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟಂತ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದೊಂದು ಗುಡ್ ನ್ಯೂಸ್ ಆಗ್ರಹ ಮತ್ತೆ ಈ ಒಂದು ಅಧಿಸೂಚನೆ ಜಾರಿ ಮಾಡಿದಂತ ದಿನಾಂಕ ಐದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗ್ರಹ ಈ ಒಂದು ಅಧಿಸೂಚನೆ ನೀವು ಕೂಡ ಓದಬೇಕಂದ್ರೆ ಆರ್ಟಿಕಲ್ ನೋಡ್ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಇದ್ದು ಆದಂತ ನೋಟಿಫಿಕೇಶನ್ ವೆಬ್ಸೈಟ್ ಎರಡು ಕೂಡ ಅಪ್ಲೋಡ್ ಮಾಡಿದ್ದೇವೆ ಅಲ್ಲಿಂದ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಸಾಕಷ್ಟು ಜನ ಅಭ್ಯರ್ಥಿ ನಮಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಗ್ರೇಟ್ ಮೇಡ ಅಂತ ನೋಡಿಸ್ತಾ ಅಂತಾರೆ ತುಂಬಾ ಜನರಿಗೆ ಗೊತ್ತಾಗಲ್ಲ ಇದರದ್ದು ಆಫೀಸರ್ ಅಂತ ಲಿಂಕ್ ಅನ್ನ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೇವೆ ಮತ್ತು ಅಬ್ಬರ್ ಸೆಕ್ಷನ್ ಕೂಡ ಇರತ್ತೆ ಅಲ್ಲಿಂದ ಡೌನ್ ಮಾಡಿಕೊಂಡು ಮತ್ತು ಆ ಒಂದು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫ್ ಫಾರ್ಮ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತನ ಪಡೆದುಕೊಳ್ಳಿ ಇದರ ಬಗ್ಗೆ ನಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಹೇಗೆ ಅರ್ಜನ ಸಲ್ಲಿಸಬೇಕು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಯಾವ ಒಂದು ಜಿಲ್ಲಾ ಪಂಚಾಯತ್ ಅರ್ಜಾನ ಅಂತ ಒಂದೊಂದು ತಿಳ್ಸಿಕೊಡ್ತವೆ ಇಲ್ಲಿ ತುಂಬಾ ಜಿಲ್ಲೆಗಳು ಕೆಲವೊಂದು ಜಿಲ್ಲೆಯಲ್ಲಿ ಮಾತ್ರ ಅರ್ಜಿ ಕರೀತಾರೆ ಉಳಿದೊಂದು ಜಿಲ್ಲೆಯಲ್ಲಿ ಅರ್ಜಿನೇ ಕರೋದಿಲ್ಲ ಈ ರೀತಿಯಾಗಿ ಸಮಸ್ಯೆ ಆಗತ್ತೆ ನಮಗೆ ಯಾವೊಂದು ಜಿಲ್ಲೆಯಲ್ಲಿ ಅರ್ಜಾನ ಕರೆದಿದ್ದಾರೆ ಡೀಟೇಲ್ಸ್ ಸಂಪೂರ್ಣ ತಿಳಿಸ್ಕೊಡ್ತೇವೆ ಅದ್ರ ಜೊತೆಗೆ ಇದಕ್ಕೆ ಏನೇನು ಕಂಡೀಷನ್ ಕೊಟ್ಟಿದ್ದಾರೆ ಷರತ್ತುಗಳು ಕೊಟ್ಟಿರ್ತಾರೆ ಮತ್ತು ಕಂಡೀಷನ್ ಕೊಟ್ಟಿರ್ತಾರೆ ಅವರದೇ ಆದಂಥ ಒಂದು ಕೆಲವು ನಿಯಮಗಳು ಕೊಟ್ಟಿರ್ತಾರೆ ಆ ಒಂದು ನಿಯಮ ಏನು ಎಂತ ಒಂದೊಂದಾಗಿ ತಿಳಿಸ್ಕೊಡ್ತವೆ ಮತ್ತು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ಒಟ್ಟಾರೆ ಎ ಟು ಜೆಡ್ ಅವರಿಗೆ ಸಂಪೂರ್ಣ ಮಾಹಿತಿ ಇರತ್ತೆ ವಿಡಿಯೋ ಕೊಣ್ತನ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇರೋರು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬೇಗನೆ ಬಂದು ತಲುಪ್ತದೆ ಬನ್ನಿ ಸಾಂತ್ರೆ ಈ ಒಂದು ಪೋಸ್ಟ್ ಏನು ಎಂತ ಅಂತ ಒಂದೊಂದ್ರೆ ನೋಡಿ ನೋಡಿಸ್ತಾತ್ರೆ ತುಂಬಾ ಜನ ಆಸಕ್ತಿ ಹೊಂದಿರೋ ಅಭ್ಯರ್ಥಿಗಳು ಕಮೆಂಟ್ ಬಾಕ್ಸ್ ಕೂಡ ಕೇಳ್ತಾ ಇರ್ತಾರೆ ಸರ್ ಜಿಲ್ಲಾ ಪಂಚಾಯಿತಿಯಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಪೋಸ್ಟ್ ಇದ್ರೆ ಕರೆದ್ರೆ ತಿಳಿಸ ಅಂತ ಈ ಕರೆದಿದ್ದಾರೆ ಈ ಒಂದು ನೇಮಕಾತಿ ಸ್ವಲ್ಪ ಕೂಡ ಮಿಸ್ ಮಾಡ್ಕೋಬೇಡಿ ಇಲ್ಲಿ ಕಲಿರೋ ಸಂಸ್ಥೆ ಹೆಸರು ಇಲ್ಲಿ ಹುದ್ದೆ ನೋಡೋಕ್ಕಿಂತ ಮೊದಲು ನಾವು ಮೊದಲಿಗೆ ತಿಳ್ಕೊಬೇಕಾಗಿರೋದು ಸಂಸ್ಥೆ ಯಾವೊಂದು ಸಂಸ್ಥೆಯಲ್ಲಿ ಅರ್ಜನ ಸಲ್ಲಿಸ್ಬೇಕಂತ ಮೊದಲಿಗೆ ನಾವು ತಿಳ್ಕೊಬೇಕಾಗತ್ತೆ ಅದ ನಂತರ ಅರ್ಜನ ಸಲ್ಲಿಸಬೇಕು ಇಲ್ಲಿ ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಾನ ಕರೆದಿರ್ತಾರೆ ಇದೇ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀವು ಕೂಡ ಅಪ್ಲೈ ಮಾಡ್ಬೇಕಾಗತ್ತೆ ಆಗಲೇ ತಿಳಿಸ್ಕೊಟ್ಟಂತೆ ನೋಡಿ ದಿನ ಕೂಡ ತಿಳಿಸ್ಕೊಟ್ಟಿದ್ದೇವೆ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಇನ್ನು ಉಳಿದಿರೋದು ಪೋಸ್ಟ್ ಈ ಒಂದು ಪೋಸ್ಟ್ ಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರು ಲಿಸ್ಟ್ ಮೇಲೆ ನೀವು ನೋಡ್ತಾ ಇರಬಹುದು ವೆಬ್ಸೈಟ್ ಕೂಡ ಕಾಣಿಸ್ತಾ ಇರಬಹುದು ಇದೇ ಒಂದು ವೆಬ್ಸೈಟ್ ಮುಖಾಂತರಾಗಿ ಅಪ್ಲೈ ಮಾಡ್ಬೇಕಾಗತ್ತೆ ಈ ಒಂದು ವೆಬ್ಸೈಟ್ ಆಗಲೇ ತಿಳಿಸ್ಕೊಟ್ಟಂತೆ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇವೆ ಅದೇ ಅಲ್ಲಿ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಹೋಟ್ ಗೆ ತೆಗೆದುಕೊಂಡು ಹೋಗತ್ತೆ ಅಪ್ಲೈ ಮಾಡಿ ಇಲ್ಲಿ ಕಲಿರೋ ಸಂಸ್ಥೆ ಹೆಸರು ನೋಡಿ ಸಂತ್ರೆ ಇಲ್ಲಿ ಕಲಿರೋ ಸಂಸ್ಥೆ ಹೆಸರು ಆದ ತಕ್ಷಣ ಪೋಸ್ಟ್ ಹೆಸರು ಪೋಸ್ಟ್ ಹೆಸರು ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರೋ ತಾಲೂಕಾ ಸಂಯೋಜಕರ ಹುದ್ದೆಗೆ ಕರೆದಿರ್ತಾರೆ ಅಂದ್ರೆ ತಾಲೂಕಾ ಅಧಿಕಾರಿ ಪೋಸ್ಟ್ ಕಲಿರ ಇದೊಂದು ಪೋಸ್ಟಿಗೆ ಅರ್ಜನ ಸಲ್ಲಿಸಬೇಕು ಮೊದಲಿಗೆ ಕಂಡೀಷನ್ ಕೂಡ ಇರತ್ತೆ ಮೊದಲಿಗೆ ಕಂಡೀಷನು ವಿದ್ಯಾರ್ಹತೆ ಇಲ್ಲಿ ವಿದ್ಯಾರ್ಹತೆ ನೋಡಬೇಕಾದ್ರೆ ನಾವು ಆಗಿರ್ಬೇಕಂದ್ರೆ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಬೇಕಾಗತ್ತೆ ಬಿ ಎಸ್ ಸಿ ಪಾಸ್ ಆಗಿರಬೇಕು ಅಥವಾ ತಸ್ತಮನ ಕಂಪ್ಲೀಟ್ ಮಾಡಿರಬೇಕು ಇದು ಪಾಸ್ ಆಗಬೇಕಂದ್ರೆ ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಲೇಬೇಕು ಮತ್ತೆ ಇದಕ್ಕೆ ಇನ್ನೊಂದು ಪ್ರಮುಖವಾದ ಕಂಡೀಷನ್ ಇರತ್ತೆ ಅದೇನಂದ್ರೆ ಇಲ್ಲಿ ಈ ವಯಸ್ಸಮಿತಿ ಜೊತೆಗೆ ಅನುಭವ ಕೊಟ್ಟಿದ್ದಾರೆ ಎಷ್ಟು ಅನುಭವ ಇರಬೇಕಂತ ಇಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ ನೀವು ಕೂಡ ನೋಡಬಹುದು ಅದಕ್ಕಿಂತ ಮುಂಚಿತವಾಗಿ ಅದಕ್ಕೆ ವಯಸ್ಸಿನ ಮಿತಿ ಎಷ್ಟಾಗಿರ್ಬೇಕಂತ ಅದನ್ನ ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಕನಿಷ್ಠ ನಮಗೆ ಹದಿನೈದು ವರ್ಷ ಆಗಲೇ ಬೇಕಾಗತ್ತೆ ಇಲ್ಲಿ ವಯಸ್ಸಿನ ಮಿತಿ ನೋಡುತ್ತಾ ಇರಬಹುದು ಕನಿಷ್ಠವಾಗಿ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ನಲವತ್ತು ವರ್ಷನ ಒಳಗಿನವರು ಅರ್ಜನ ಸಲ್ಲಿಸಬೇಕಾಗತ್ತೆ ಮೊದಲಿಗೆ ನಾವು ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಮೊದಲಿಗೆ ನಾವು ನೋಡಬೇಕಾಗಿರೋದು ವಯಸ್ಸಿನ ಮಿತಿ ಇದು ತುಂಬಾ ಆಗಿರತ್ತೆ ಏನು ನಾವು ನೋಡೋದಿಲ್ಲ ಮೊದಲಿಗೆ ಎಷ್ಟು ಸಂಬಳ ನೋಡ್ತೀವಿ ಅದೇ ರೀತಿಯಾಗಿ ಮತ್ತು ಇದಕ್ಕೆ ಪರೀಕ್ಷೆ ಇದೆ ಇಲ್ಲ ಅಂತ ಅದನ್ನ ನೋಡ್ತೀವಿ ಆದ್ರೆ ಮೊದಲಿಗೆ ನೋಡಬೇಕಾಗಿರೋದು ವಯಸ್ಸಿನ ಮಿತಿ ನೋಡಿಸ್ತಾ ಅಂತ ಇಷ್ಟು ವಯಸ್ಸಿನ ಮಿತಿ ಅರ್ಜಿ ಸಲ್ಲಿಸೋರು ಸಲ್ಲಿಸಬಹುದು ಬೇಡ ಅಂದ್ರೆ ಬಿಟ್ಟು ಬಿಡಬಹುದು ಯಾವುದೇ ರೀತಿಯಾಗಿ ತೊಂದರೆ ಇರಲ್ಲ ಇನ್ನು ಅರ್ಜಿ ಶುಲ್ಕ ನೋಡಿ ಇದ್ರೆ ಯಾವುದೇ ರೀತಿ ನಿಮಗೆ ಒಂದು ರೂಪಾಯಿ ಇಲ್ಲದೆ ನೇಮಕತೆ ಆಗ್ತಾ ಇದೆ ಇಲ್ಲಿ ಯಾವುದೇ ರೀತಿ ನಮಗೆ ಅರ್ಜಿ ಶುಲ್ಕ ಇರೋದಲ್ಲ ಒ ಸಿ ಅಭ್ಯರ್ಥಿ ಆಗಬಹುದು ಅಥವಾ ಎಸ್ ಎಸ್ ಟಿ ಅಭ್ಯರ್ಥಿ ಆಗಬಹುದು ಉಚಿತವಾಗಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ನೋಡ್ತಾ ಇರಬಹುದು ಇನ್ನು ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆ ಇಟ್ಟಿರ್ತಾರೆ ಅದ ನಂತರ ಸಂದರ್ಶನ ಮುಖಾಂತರಾಗಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ನೋಡ್ತಾ ಇರಬಹುದು ಡೈರೆಕ್ಟಾಗಿ ಮೊದಲಿಗೆ ಲಿಖಿತ ಪರೀಕ್ಷೆ ರೆ ಅದೇ ರೀತಿಯಾಗಿ ಸಂದರ್ಶನ ಮುಖಾಂತರಾಗಿ ಆಯ್ಕೆಯನ್ನು ಮಾಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತೆ ಇಲ್ಲಿ ಕಲಿರೋ ಸಂಸ್ಥೆ ಹೆಸರು ಆಕ್ಲೇ ತಿಳಿಸ್ಕೊಟ್ಟಂತೆ ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಕರೆದಿರ್ತಾರೆ ಸಾರಿ ಜಿಲ್ಲಾ ನ್ಯಾಯಾಲಯ ಅಲ್ಲ ಅಂತಾರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಅರ್ಜಿಯನ್ನು ಕರೆದಿರ್ತಾರೆ ಮತ್ತೆ ಟೋಟಲ್ ಆಗಿ ಒಂದು ಪೋಸ್ಟ್ ಕಲೆರಾಗತ್ತೆ ಮತ್ತೆ ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಇಪ್ಪತ್ತೆರಡು ಸಾವಿರ ತನಕ ವೇತನ ಆಗಿರತ್ತೆ ಈ ಒಂದು ವೇತನ ಒಂದೇ ರೀತಿ ರೀತಿಯಾಗಿರಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನು ಪ್ರಮುಖ ದಿನಾಂಕಗಳು ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹನ್ನೆರಡು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಆಗುತ್ತೆ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿದ ತುಂಬಾ ಒಳ್ಳೆಯದು ಮತ್ತೆ ಇದಕ್ಕೆ ಇನ್ನೊಂದು ಪ್ರಮುಖವಾದ ಕಂಡೀಷನ್ ಕೊಟ್ಟಿದ್ದಾರೆ ಅನುಭವ ಕೇಳಿದ್ದಾರೆ ಇಷ್ಟೊಂದು ಅನುಭವ ಇರಬೇಕಂದ್ರೆ ಕನಿಷ್ಠವಾಗಿ ನಿಮಗೆ ಎರಡರಿಂದ ಮೂರು ವರ್ಷ ತನಕ ಅನುಭವ ಇರಬೇಕಂತ ರೂಲ್ಸ್ ಅನ್ನು ಮಾಡಿದ್ದಾರೆ ಅದು ಯಾವೊಂದು ಕ್ಷೇತ್ರದಲ್ಲಿ ಇರಬೇಕಂದ್ರೆ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸದ ನಿರ್ವಹಣೆಗೆ ಆದ್ಯತೆ ಜೊತೆಗೆ ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕು ನಾಲೆಡ್ಜ್ ಕೂಡ ಇರಬೇಕಾಗತ್ತೆ ಇಷ್ಟೊಂದು ಅನುಭವದಂತ ವ್ಯಕ್ತಿಗಳು ಅಪ್ಲೈ ಮಾಡಬಹುದು ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ಇದರದ್ದು ಅಫಿಷಿಯಲ್ ಆದಂಥ ವೆಬ್ಸೈಟ್ ಮತ್ತು ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಥವಾ ಎನಿ ಡೌಟ್ ಇದ್ರೂ ಕಮೆಂಟ್ ಬಾಸ್ಲಿ ಕೂಡ ಕಮೆಂಟ್ ಮಾಡಿ ಈ ಒಂದು ಮೊಬೈಲ್ ನಂಬರ್ ಕೂಡ ಕಾಣಿಸ್ತಾ ಇರಬಹುದು ದೂರವಾಣಿ ಸಂಖ್ಯೆ ಈ ಒಂದು ದೂರವಾಣಿಗೆ ಸಂಖ್ಯೆಗೆ ಕಾಲ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ